आप देख रहे हैं बीजापुर इन्फो, मैं आपके साथ जफर कलादगी। चंद दिनों पहले बीजापुर जिले के अलमेल को तालुके का दर्जा मिला है, जिसके चलते पिछले कुछ दिनों से सोशल मीडिया पर एक लिस्ट वायरल हो रही है, जिसमें इंडी तालुके के तकरीबन 13 ग्रामों को अलमेल तालुके में शामिल किए जाने का दावा किया जा रहा है, पर अभी तक इसकी औपचारिक पुष्टि नहीं हुई है। इसी मुद्दे को लेकर आज इंडी के 13 ग्रामों के निवासी, खासकर मसली बीके और मसली केडी ग्राम निवासियों ने इंडी तालुके के तहसील ऑफिस के सामने धरना प्रदर्शन करते हुए इस मुद्दे पर जल्द से जल्द स्पष्टीकरण देने और इन 13 ग्रामों को अलमेल तालुके में शामिल ना करने की मांग करते हुए मेमोरेंडम सौंपा। ನಮ್ಗೆ ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿದ್ದೇವೆ, ಬಂದ ಮೇಲೆ ನಮ್ಗೆ ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ಕೇಳಿದ್ದೇವೆ. ಇರಬೇಕು, ನಿಮ್ಮಷ್ಟಕ್ಕೆ ನೀವು ಇರಬೇಕು, ನಿಮ್ಮಷ್ಟಕ್ಕೆ ನೀವು ಹದ್ದೆ ಹಾಕೊಂಡಿರ್ಬೇಕು. ವಾಟ್ಸಪ್ನಾಗ ಫೇಸ್ಬುಕ್ನಾಗ ನಮ್ಮ ನೀತಿ ನಕ್ಷೆ ಅಲ್ಲ, ಅದು ಬೇಕ ಅಲ್ಲ, ಅದಕ್ಕೆ ಯಾರು ನಮ್ಮ ಜಾತಿ ಅಂತ ಹೇಳ್ತಾರೆ. ಇವತ್ತು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೀನ, ಕರೆಕ್ಟ್ ಅದ ಬಂದ್ಗಳು, ಅದು ಬೇಕಿದ್ದು ಕರೆಕ್ಟ್, ಅದು ಬೇಕಲ್ಲ ತರ ನಿಮ್ಮಲ್ಲಿ ತಾಕತ್ತಿದ್ರೆ ನೀವು ಸ್ಟೇಟ್ಮೆಂಟ್ ಕೊಡಬೇಕು ಮಾಧ್ಯಮ ಪ್ರತಿನಿಧಿಗಳಿಗೆ ಕರೆತು. ಆ ಕೆಲಸವನ್ನು ಇವತ್ತು ಯಾಕೆ ಮಾಡಲಿಲ್ಲ ಬಂದ್ಗಳು? ಇವತ್ತಿನ ದಿವಸ ಇವತ್ತು ಸಾಮೂಹಿಕವಾಗಿ ಸಮಸ್ತ ಮಸಲಿ ಬಿಕೆ ಗ್ರಾಮಸ್ಥರು, ಇವತ್ತಿನ ದಿವಸ ಸುತ್ತಮುತ್ತಲಿ ಇರ್ತಕ್ಕಂಥ ಸಮಸ್ತ 13 ಹಳ್ಳಿಯ ಸಮಸ್ತ ಮಾಲಕರು ಇವತ್ತಿನ ದಿವಸ ತಮ್ಮ ನ್ಯಾಯ ಕೆಳಗೆ ಬಂದಿದ್ದಾರೆ ಬಂದ್ಗಳೇ. ಯಾವುದೇ ಕಾರಣಕ್ಕೆ ಇವತ್ತಿನ ದಿವಸ ನಮ್ಮ ಮಸಲಿ ಬಿಕೆ ಆಗಿರುವ ಇಂಡಿ ತಾಲೂಕಿನ 13 ಹಳ್ಳಿಯಲ್ಲಿ ಯಾವುದೇ ಒಂದು ನಮ್ಮ ಗ್ರಾಮವನ್ನು ಇವತ್ತಿನ ದಿವಸ ಅಲ್ಮೇಲ್ ತಾಲೂಕಿಗೆ ಸೇರಿಸಿದ್ದೆ ಆದ್ರೆ ಇವತ್ತಿನ ದಿವಸ ಮನೆ ಉಪವಿಭಾಗ ಅಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ. ಒಂದೇ ನಮ್ಮ ಗ್ರಾಮಗಳ ಸೇರ್ಸಕ್ಕೆ ನೀವೇನೋ ವ್ಯವಸ್ಥೆ ಮಾಡಿದ್ದೆ ಆದ್ರೆ ಇವಾಗ ಮುಂಬರುವ ದಿನಗಳ ತಮ್ಮ ಕಚೇರಿಯನ್ನು ಬೀಗ ಚಡಿದು ಹೋರಾಟ ಮಾಡೋಕ್ಕೆ ಯಾವ ಕಾರಣಕ್ಕೆ ನಮಗಾದ ಇದು ಪಕ್ಷಾತೀತವಾಗಿ ಹೋರಾಟ ಮಾಡಕತ್ತಿದ್ದೇವೆ ಬಂಧುಗಳೇ. ಯಾವ ಪಾರ್ಟಿಯಿಂದ ಹೋರಾಟ ಮಾಡಕತ್ತಿಲ್ಲ, ಮನೆ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮುಖಾಂತರ ಇವತ್ತಿನ ದಿವಸ ಮನವಿ ಮಾಡಿಕೊಂಡೆ. ಸಾಹೇಬ್ರ, ಇವತ್ತಿನ ದಿವಸ ನಾವು ತಾವು ಬೇಕಲ್ಲತ್ತೆ ಹೇಳ್ತಾ ಇದ್ದೀರಿ, ಅದಕ್ಕೆ ದಯಮಾಡಿ, ಯಾಕಂದ್ರೆ ನಾನು ಹೋರಾಟ ಮಾಡೀನಿ, ಅದಕ್ಕೆ ದಯಮಾಡಿ ನನಗೆ ದನಿ ಹೇಳಲಾಗ್ಯದ, ದಯಮಾಡಿ ತಾವೆಲ್ಲರೂ ಕ್ಷಮಿಸಬೇಕು. ಇವತ್ತಿನ ದಿವಸ ಮುಂಬರುವ ದಿನಗಳಲ್ಲಿ ಯಾವುದೇ ಕಾರಣಕ್ಕೆ ಇವತ್ತಿನ ದಿವಸ ಮನೆ ಉಪವಿಭಾಗ ಅಧಿಕಾರಿಗಳು ನಮಗೆ ಹೇಳಿಕೆ ಕೊಡಬೇಕು. ನಾವು ಯಾವುದೇ ಕಾರಣಕ್ಕೆ ಹಿಂದಿ ತಾಲೂಕಿನ ಹಳ್ಳಿಗಳ ಬೇರೆ ಗ್ರಾಮಕ್ಕೆ ಕೊಡಂಗಿಲ್ಲ ಅಂತೇಳಿ ಒಂದೇ ನಾವು ಕುಳ್ಳಕ್ಕೆ ತಾಂಗನ ವ್ಯವಸ್ಥೆ ಮಾಡಿದ್ದೆ. ಆದ್ರೆ ಇದಕ್ಕೆ ಮುಂಬರುವ ದಿನಗಳಲ್ಲಿ ಯಾರು ಇರ್ತಕ್ಕಂಥ ನಮ್ಮ 13 ಹಳ್ಳಿ ಸಮಸ್ತ ಗ್ರಾಮಸ್ಥರು ಕೂಡಿಕೊಂಡು ಇಲ್ಲೇ ತಮ್ಮ ತಾಲೂಕಿನ ಕಚೇರಿಗಳ ಮುಂದೆ ಎಲ್ಲ ಬೀಗ ಜಡಿದು ಹಿಂದಿ ಪಟ್ಟಣವನ್ನು ಬಂದ್ ಮಾಡಿ ಇವತ್ತು ದಿನ ನಾವು ಹೋರಾಟ ಮಾಡಕ್ಕೆ ಹಿಂಸಲ್ಲ. ನಮ್ಮ ಸುತ್ತಮುತ್ತಲಿನ 13 ಹಿಂಡಿ ವಿಧಾನಸಭೆ ಮತಕ್ಷೇತ್ರ, ಹಿಂಡಿ ತಾಲೂಕಿನ ಮತಕ್ಷೇತ್ರದ ಹಳ್ಳಿಗಳನ್ನು ಕೈಬಿಟ್ಟು ತಮ್ಮ ಅಲ್ಮೇಲ್ ತಾಲೂಕಿನಲ್ಲಿರುವ 42 ಹಳ್ಳಿಗಳನ್ನು ಒಳಗೊಂಡು ಅಲ್ಮೇಲ್ ತಾಲೂಕು ರಚನೆ ಮಾಡಬೇಕು ಕೂಡಲೇ. ಮತ್ತು ನಾವು ಏನು ಅನಾನುಕೂಲವಾದ ಜನರಿಗೆ ಬರ್ತದ ಈ ಸಭೆಯ ಉದ್ದೇಶದಾಗ ಯಾವ ಮಾತಿನ ಪ್ರಶ್ನೆ ಇಲ್ಲ. ಅಲ್ಮೇಲ್ ತಾಲೂಕಿನ ಗ್ರಾಮಗಳು ಇರೋದರಿಂದ ಏನು ಅನಾನುಕೂಲವಾದ ಎಲ್ಲರಿಗೆ ಸತ್ಯಾಂಶ ಬರ್ತದ ಈ ಸಭೆಯಲ್ಲಿ ಮಾತಾಡೋದು ಬೇಡ. ವಿಷಯ ಸಮಯ ಸಂದರ್ಭದಲ್ಲಿ ಮಾತಾಡೋಣ. ಈ 20 ವರ್ಷದ ಮುಂದೆ ನಾವು ಇಂಡಿ ತಾಲೂಕು ಈ ಜಿಲ್ಲೆ ಆಗಲಿಕ್ಕೆ ಒಂದು ಯೋಗ್ಯತೆ ಇರುವಂತ ನಮ್ಮ ಇಂಡಿ ತಾಲೂಕು, ಅದು ಬಿಟ್ಟು 20 ವರ್ಷದಿಂದ ಹಿಂದೆ ಇರುವಂತ ಅಲ್ಮೇಲ್ ತಾಲೂಕಿಗೆ ಹೋಗೋದು ಈ 13 ಹಳ್ಳಿಗಳ ಪ್ರತಿ ನಾಡಿ ಮಿಡಿತದ ನಾಡಿ ಮಿಡಿತ ವಿರೋಧ ಮಾಡ್ಲಿಕ್ಕದ. ಇಂಡಿ ತಾಲೂಕಿನಲ್ಲಿ ಇರಬೇಕು, ಅಲ್ಮೇಲ್ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಅಂತೇಳಿ ನಾವು ಏನಾದರೂ ಸಮಯ ಸಂದರ್ಭ ಬಂದ್ರೆ ಪಕ್ಷಾತೀತ ಜಾತ್ಯಾತೀತ ಮತ್ತು ಪ್ರತಿಯೊಬ್ಬರ ಮನಸ್ಸಿನ ಹೋರಾಟ ಇದು. ಯಾರೋ 4 ಮಂದಿ ಕೂಡಿ ಇವತ್ತು ಬಂದು ಹೋರಾಟ ಮಾಡ್ಕತ್ತಿಲ್ಲ, ಪಕ್ಷ ಭೇದ ಜಾತಿ ಎಲ್ಲ ದೂರ ಇಟ್ಟು ಎಲ್ಲರೂ ಎಲ್ಲ ಸಮಾನವಾದ ಮನಸ್ಸುಗಳನ್ನು ಒಂದಾಗಿ ಹೋರಾಟ ಮಾಡ್ಕತ್ತೇವೆ. ಅದರ ಯಶವಂತರಗೌಡರು ಹೇಳಿದ್ರು, ಯಾವ್ದೇ ನೀಲ ನಕ್ಷೆ ಬೇಕಂತೇಳಿ ಅವ್ರ ಗೌಡರಿಗೆ ವಿನಂತಿ ಮಾಡ್ತೀನಿ. ನೀಲ ನಕ್ಷೆ ಬೇಕಂದ್ರೆ ಒಳ್ಳೆ ಗೌಡ್ರ ನಮ್ಮ ಹಿಂದಿ ತಾಲೂಕು ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ. ಈ ಹೋರಾಟ ಯಾವ ಪಕ್ಷದ ವಿರುದ್ಧ ಇಲ್ಲ, ಯಾವ ಪಕ್ಷದ ಪರವಾಗಿಲ್ಲ. ಈ ಹೋರಾಟ 13 ಹಳ್ಳಿಯ ನಾಡಿ ಮಿಡಿತದ ಪ್ರಶ್ನೆ ಅತೀತವಾಗಿ ಜಾತ್ಯಾತೀತ ಹೋರಾಟದ. ಯಾರೇ ಒಬ್ರು ಇಲ್ಲಿ ಬಿಜೆಪಿ ಅವರು ಇಲ್ಲ, ಇಲ್ಲಿ ಕಾಂಗ್ರೆಸ್ ಅವರದಾರ, ಜೆಡಿಎಸ್ ಅವರದಾರ, ಮತ್ತು ಎಲ್ಲವ ಹಿಂದೂ ಪರ ಮುಸ್ಲಿಂ ಪರ ಎಲ್ಲ ಸಂಘಟನೆಗಳದಾವ.
ಈ ಹೋರಾಟ, ಈ ನ್ಯಾಯಯುತ ಹೋರಾಟಕ್ಕೆ ಅಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು, ಗಣರತ್ನ ಮುಖ್ಯಮಂತ್ರಿಗಳು ಕೂಡಲೇ ಸ್ಪಂದಿಸಬೇಕು. ಈ ಹೋರಾಟ ಹೆಂಗಾಗ್ತದೆ ಮುಂದಿನ ಬರೋದ್ರಲ್ಲಿ ಕೇರಳ ಒಂದು ಪ್ರತ್ಯೇಕ ರಾಜ್ಯ ಇರ್ತದ, ತೆಲಂಗಾಣ ಮಾದರಿ ಹೋರಾಟ ಆಗ್ತದ. ಇದೇನು ಹೊಸದಾಗಿ ಏನು ಆಲ್ಮೇಲ್ ತಾಲೂಕು ಮಾಡಿರಲ್ಲ ಅಂದ್ರೆ ನಮ್ಗೆ ಇರೋದಿಲ್ಲ. ಈಗ ಆಲ್ಮೇಲ್ದಿಂದ ಆಲ್ಮೇಲ್ಗೆ ನಮಗೆ ಸೇರಿಸೋದ್ರಿಂದ ಒಂದೇದು ಅಭಿವೃದ್ಧಿ ಹೊಂದಿದ್ದಾವೆ. ಹೊಸದಾಗಿ ತಾಲೂಕು ಆಗೋದ್ರಿಂದ ಅನುದಾನಗಳಾಗಿರಲಿ, ಶಾಸಕರಾಗಿರಲಿ, ಇನ್ನೂ 105 ಸಮಸ್ಯೆಯಿಂದ ಅನುದಾನ ಕೊರತೆಯಾಗಿ ಅಭಿವೃದ್ಧಿ ಕೊಂಡಿದ್ದಾವೆ. ಒಂದು ನಮ್ಮಲ್ಲೆಲ್ಲ ಫಸ್ಟ್ ಇಯರ್ ಇಂಡಿ ತಾಲೂಕಿಗೆ ನಮಗೆ ಎಲ್ಲ ಅಟ್ಯಾಚ್ಮೆಂಟ್ ಅದಾವೆ, ಭಾವನಾತ್ಮಕ ಸಂಬಂಧ ಅದಾವೆ. ಎಷ್ಟೋ ವರ್ಷ ಆದ್ರಿಂದ ನಮಗೆ ಇಂಡಿ ತಾಲೂಕಿನವ್ರು ನಮ್ಮ ಹಳ್ಳಿ ಸೇರ್ಪಡೆ ಆಗ್ಯದ. ಇದೇನಾದರೂ ಕೈಬಿಡದೆ ಆದ್ರೆ ಇಲ್ಲಿ ಏನು ನಮಗೆ ತಿಳಿಯಲಾಗ್ಯದ. ಒಂದೊಂದು ಶಾಸಕರು ಹೇಳ್ತಾರೆ ಇದು ಬೋಕಸ್ ಅದ, ಇದು ಸೃಷ್ಟಿ ಮಾಡಿದ್ದು ನಕ್ಷೆ ಅದ ಅಂತ ಹೇಳ್ತಾರೆ. ಯಾರು ಸೃಷ್ಟಿ ಮಾಡಿದ್ರು? ನೀವೆಲ್ಲ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೆ ಇದೆಲ್ಲ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಶಾಸಕರೇ. ಇಲ್ಲ ಅಧಿಕಾರಿಗಳು ನಿಮ್ಮವ್ರೇ ಇದಾರೆ, ನಿಮ್ಮ ಅಧಿಕಾರಿಗಳು ಸೃಷ್ಟಿ ಮಾಡ್ಲಾರ್ದು ಯಾರು ಮಾಡ್ತಾರೆ? ಹಂಗಿದ್ರೆ ಒಂದು ಸರಿಯಾಗಿ ಒಂದು ನಮ್ಮ ಎಲ್ಲ 13 ಹಳ್ಳಿಗಳು ಪ್ರಶ್ನೆ ಕೊಡ್ರಿ, ಇದು ಬೋಗಸ್ ಅದ. ನಾವು ಯಾವುದೇ ಕಾಲಕ್ಕೂ ಆಲ್ಮೇಲ್ ತಾಲೂಕಿಗೆ ನಮ್ಮ ಮಸಳಿ ಗ್ರಾಮಗಳು ಹೋರಾಟ ಬೆಳಂಗಿಲ್ಲ ಅನ್ನೋ ಪ್ರಶ್ನೆ ಕೊಡ್ರಿ. ನೀವೆಲ್ಲರೂ ಕೂತ ಸ್ಟೇಟ್ಮೆಂಟ್ ಮಾಡಿ ಇದು ವೈರಲ್ ಅದ, ಇದು ನಕಲಿ ನಕ್ಷೆ ಅದ, ನಕಲಿ ರೆಡಿ ಮಾಡಿದವ್ರು ಯಾರು? ಇದ್ರ ಅವಶ್ಯಕತೆ ಯಾರಿಗದ? ಆರು ತಾಲೂಕುಗಳಲ್ಲಿ ಆಲ್ಮೇಲ್ ಒಂದು ತಾಲೂಕು ಆಗಿದ್ದು, ಆಲ್ಮೇಲ್ನಲ್ಲಿ ಸುತ್ತಲೇ ಬರುವಂತಹ ಅನೇಕ ಹಳ್ಳಿಗಳು, ಸುಮಾರು ಇಂಡಿ ತಾಲೂಕಿಗೆ ಸೇರಿರುವಂತಹ 13 ಹಳ್ಳಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಹಿರೇಮಸಳಿ, BK ಮತ್ತು KD ಗ್ರಾಮಗಳನ್ನು ಸೇರಿಸಿದ್ದಾರೆ. ಅದು ಸೇರಿಸುವುದರಿಂದ ಬಹಳಷ್ಟು ಅನಾನುಕೂಲಗಳು ಉಂಟಾಗ್ತವೆ. ಒಂದೇದೇನಪ್ಪ ಅಂತಂದರೆ ನಮಗೆ ಸಮೀಪ ಇಲ್ಲ, ಅದು ಆಲ್ಮೇಲ್ ನಮಗೆ 30 ಕಿಲೋಮೀಟರ್ ಆಗ್ತದೆ, ಇಂಡಿ ನಮಗೆ ಕೇವಲ 18-19 ಕಿಲೋಮೀಟರಲ್ಲಿ ನಾವು ಇಂಡಿ ಬರ್ತೇವೆ. ಸಮಸ್ಯೆಗಳಿಗೇನಪ್ಪ ಅಂತಂದರೆ ಬೇಗ ಸ್ಪಂದನೆ ಸಿಗ್ತದೆ. ಈ ಹೊಸದಾಗಿ ಮಾಡಿರುವಂತಹ ತಾಲೂಕು ನಮಗೇನಪ್ಪ ಅಂತಂದ್ರೆ ಬಹಳಷ್ಟು ಅನಾನುಕೂಲ. ಹೋಗೋಕೆ ಬಸ್ಸಿನ ಸೌಕರ್ಯ ಇಲ್ಲ ಮತ್ತು ರೋಡಿನ ಸೌಕರ್ಯ ಇಲ್ಲ. ಒಂದು 3-4 ಊರುಗಳನ್ನು ದಾಟಿ ನಾವು ಹೋಗಬೇಕು ಆ ಊರಿಗೆ ಹೋಗಬೇಕಂದ್ರೆ. ಆದ್ದರಿಂದ ನೀವು ಮಾಡಿರುವಂಥ ಅಧಿಕಾರಿಗಳು ಏನಪ್ಪ ಅಂತಂದರೆ ನಮ್ಮ ಊರಿಗೆ ಮಾಡಿರುವಂತಹ ಮಸಳಿ ಮತ್ತು BK ಗ್ರಾಮ ಅಷ್ಟೇ ಅಲ್ಲ, ಸುಮಾರು 13 ಹಳ್ಳಿಗಳಿಗೆ ಮಾಡಿರುವಂತಹ ದ್ರೋಹ ಆದಿದು. ವಿಶೇಷವಾಗಿ ನಮಗೆ ಬಹಳಷ್ಟು 30 ಕಿಲೋಮೀಟರ್ ದೂರ ಆಗಿರೋದ್ರಿಂದ ಅಧಿಕಾರಿಗಳು ಬೇಗನೆ ಎಚ್ಚೆತ್ತುಕೊಳ್ಬೇಕು ಇದ್ರ ಬಗ್ಗೆ. ಆಲ್ಮೇಲ್ ತಾಲೂಕು ಮಾಡಿದ್ದು ನಮಗೆ ಇರೋದಲ್ಲ, ಒಳ್ಳೇದೇ, ಆದರೆ ಸಮೀಪ ಇದ್ದವರನ್ನ ತಗೊಳ್ರಿ, ದೂರ ಇದ್ದವರನ್ನ ಬಿಡ್ರಿ. ಆದ್ದರಿಂದ ನಮಗೆ ಇಂಡಿನೇ ಬೇಕು, ಆಲ್ಮೇಲ್ ಬೇಡ ಅಂತ ಹೇಳಿ. ಔರ್ ಭೀ ಖಬರೋ ಕೆ ಲಿಯೆ ಲೈಕ್ ಕೀಜಿಯೆ, ಶೇರ್ ಕೀಜಿಯೆ, ಸಬ್ಸ್ಕ್ರೈಬ್ ಕೀಜಿಯೆ ಬಿಜಾಪುರ್ ಇನ್ಫೋ ಚಾನೆಲ್ ಕೋ, ಔರ್ ಹಾಂ, ಬೆಲ್ ಐಕಾನ್ ದಬಾನಾ ನಾ ಭೂಲಿಯೇಗಾ. ಧನ್ಯವಾದ.